ಒಂದಕಡೆ ಡಿಕೆ ಶಿವಕುಮಾರ್ ನಾನ್ ಸಿಎಂ ಒಕ್ಕಲಿಗರೆಲ್ಲ ನನ್ನ ಕಡೆ ಬನ್ನಿ ಅಂತಾರೆ ಇನ್ನೊಂದಕಡೆ ಸಿದ್ದರಾಮಯ್ಯ ನಾನ್ ಸಿಎಂ ಕುರುಬರೆಲ್ಲ ನನ್ನ ಕಡೆ ಬನ್ನಿ ಅನ್ನುವ ಮೂಲಕ ಇಬ್ರು ಬಡಿದಾಡ್ಕೊಳ್ತಾ ಇದ್ದಾರೆ ಎಂದು ಮಾಜಿ ಸಚಿವ ಕೆ ಈಶ್ವರಪ್ಪ ಹೇಳಿದರು ಬಿಜೆಪಿಯಲ್ಲಿ ಸಮೂಹ ನಾಯಕತ್ವವಿಲ್ಲ ಅದಕ್ಕೆ ಮೋದಿ ಹೆಸರಿನಲ್ಲಿ ಚುನಾವಣೆ ಮಾಡ್ತಾ ಇದೆ ಎನ್ನುವ ಡಿಕೆಶಿ ಹೇಳಿಕೆ ಖಂಡಿಸಿ ಈಶ್ವರಪ್ಪ ವಾಗ್ದಾಳಿ ನಡೆಸಿದರು ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ಇವರದ್ದೇ ಸರ್ಕಾರ ಇದ್ರು ಸೋತ್ರು ಇವರಲ್ಲಿ ಒಗ್ಗಟ್ಟಿಲ್ಲದ ಕಾರಣ ಸೋಲಬೇಕಾಗಿ ಬಂದಿತ್ತು ಆದರೆ ನಾವೆಲ್ಲ ನಾಯಕರು ಮೋದಿ ನಾಯಕತ್ವದಲ್ಲಿ ಅವರಿಗೆ ಸಹಕಾರ ಕೊಡ್ತಾ ಇದ್ದೇವೆ ಕಾಂಗ್ರೆಸ್ನವರು ನಾನೇ ನಾನೇ ಅಂದ್ರೆ ಬಿಜೆಪಿ ಅವರು ನಾವು ನಾವು ಎಂದು ಚುನಾವಣೆಯನ್ನ ಎದುರಿಸುತ್ತೇವೆ ಎಂದರು ನಿಮ್ಮಂಗ ಬರ್ದಾಡಬೇಕೇನು ನಾನು ನಾಯಕ ನಾನು ಮುಖ್ಯಮಂತ್ರಿ ಅಂತ ಒಂದಕಡೆ ಡಿಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಒಕ್ಕಲಿಗರೆಲ್ಲ ನನ್ನಿಂದ ಬರ್ರಿ ಅಂತಾರೆ ಇನ್ನೊಂದಕಡೆ ಸಿದ್ದರಾಮಯ್ಯ ಕುರುಬಲನ ನನ್ನಿಂದ ಬರ್ರಿ ಅಂತಾರೆ ಇವರಿಬ್ಬರು ಬರ್ದಾಡ್ತಿದ್ದಾರೆ ಇನ್ನು ಚುನಾವಣೆ ಯಾವಾಗಲೋ ಶುರು ಮಾಡಿ ಒಂದು ವರ್ಷ ಆಯ್ತು ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತ ಹಿಂದಿನ ಚುನಾವಣೆಯಲ್ಲಿ ಸರ್ಕಾರ ಇತ್ತು ಇದ್ದಂತ ಸರ್ಕಾರ ಮುಖ್ಯಮಂತ್ರಿ ಸೋತರು ಅನೇಕ ಮಂತ್ರಿಗಳು ಸೋತರು ಸರ್ಕಾರನೇ ಕಳ್ಕೊಂಡ್ರು ಯಾಕೆ ಇವರಲ್ಲೇ ಒಗ್ಗಟ್ಟಿಲ್ಲ ಭಾರತೀಯ ಜನತಾ ಪಾರ್ಟಿ ಮೋದಿ ನೇತೃತ್ವ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ನಾವೆಲ್ಲ ನಾಯಕರು ಕೂಡ ಮೋದಿ ಅವರ ಸಹಕಾರ ಕೊಡ್ತೇವೆ ನಾವು ಸಾಮೂಹಿಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಹೋಗ್ತೇವೆ ಹಾಗಾಗಿ ಅವರೇ ನಾನೇ 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 ಅಂತ ಹೇಳ್ತಾರೆ ನಾವು 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 ಅಂತ ಬಿಜೆಪಿ ಹೇಳ್ತೇವೆ ನಾನು ಅವರು ಎಲ್ಲಿ ನಿಲ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಯಾಕೆಂತಂದ್ರೆ ಅವರು ಎಲ್ಲಿ ಚುನಾವಣೆ ಸೋಲಿಸಬೇಕು ಅಂತ ನಮ್ಮ ಆಸಕ್ತಿ ನಿಂತಿರೋತರ ಎಲ್ಲಿ ನಿಂತ್ರ ಅಲ್ಲಿ ಬರಿ ನಮ್ಮ ಆಸಕ್ತಿ ಅಲ್ಲ ಸಿದ್ದರಾಮಯ್ಯನ ಎಲ್ಲಿ ಸೋಲಿಸಬೇಕು ಅಂತ ಸಿದ್ದರಾಮಯ್ಯನ ಸೋಲಿಸಬೇಕು ಅಂತ ಡಿಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾರೆ ಕಾಂಗ್ರೆಸ್ ಒಳಗೇನೆ ಪರಮೇಶ್ವರ್ ಸೋಲಿಸಿದ್ರು ಸಿದ್ದರಾಮಯ್ಯನವರು ಪರಮೇಶ್ವರ್ ಖರ್ಗೆ ಅವರು ಸತ್ ಕಾಂಗ್ರೆಸ್ ಪಕ್ಷದ ಒಳಗೂ ಸಿದ್ದರಾಮಯ್ಯನ ವಿರೋಧಿಗಳು ಇದ್ದಾರೆ ಅವರು ಸೋಲಿಸ್ತಾ ಇದ್ದಾರೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ನಾವು ಸೋಲಿಸಕ್ಕೆ ಅವರು ನಿರೋದು ನಾವು ಎಲ್ಲಿ ಚುನಾವಣೆ ನಿಲ್ಲಿ ಅಂತ ಕಾಯ್ತಾ ಇದ್ದೀವಿ ಸಾಮಾನ್ಯ ಒಬ್ಬ ಕಾರ್ಯಕರ್ತರು ನಿಲ್ಲಿಸಿ ಅವರನ್ನು ಸೋಲಿಸ್ತೀವಿ ಇದ್ರಾಗೆ ಯಾವ ಅನುಮಾನನೂ ಇಲ್ಲ ಅವ್ರು ಘೋಷಣೆ ಮಾಡಿ ಅಂತ ಎಲ್ಲಿ ಅಂತ ಯಾಕೆಂದ್ರೆ ಚುನಾವಣೆಯಲ್ಲಿ ಗೆದ್ದಂತ ಎಂಎಲ್ಎ ಬೇರೆ ಬೇರೆ ಕ್ಷೇತ್ರ ಹುಡುಕೊಂಡು ಹೋಗೋದಿದೆಯಲ್ಲ ಇದು ಆ ರಾಜ್ಯದ ಮತದಾರರಿಗೆ ಮಾಡಂತ ಅವಮಾನ ಅವ್ರ ಪಕ್ಷಕ್ಕೆ ಮಾಡಂತ ಅವಮಾನ ಕಳೆದ ಬಾರಿ ನಾನು ಗೆದ್ದೆ ಇಂತಿಂತ ಅಭಿವೃದ್ಧಿ ಕೆಲಸ ಮಾಡಿದಿನೆ ನನ್ನ ಮತ ಕೊಟ್ಟು ಓಟ್ ಕೊಡಿ ನನ್ನ ಪಕ್ಷ ನನ್ನ ಸೀಟ್ ಕಟ್ಟರೆ ಖಂಡಿತ ಗೆಲ್ತೇನೆ ಈ ವಿಶ್ವಾಸದಲ್ಲಿ ಆ ಪಕ್ಷದ ಯಾವುದೇ ಅಭ್ಯರ್ಥಿ ಇರಬೇಕು ಹುಡುಕಂತ ಹೋದ್ರೆ ಅಲಮಾರಿ ರೂಪದಲ್ಲಿ ಈಗಲೂ ಇನ್ನೂ ಹೇಳಿಲ್ಲ ಅವ್ರು ನನ್ನ ಕ್ಯಾಂಡಿಡೇಟ್ ನಾನು ಯಾವ ಪಕ್ಷ ಅಂತ ಯಾವ ಕ್ಷೇತ್ರ ಅಂತ ಯಾವ ಪಕ್ಷ ಅಂತ ಹೇಳಂತ ಸ್ಥಿತಿ ಇವತ್ತಿಲ್ಲ ನಾಳೆ ಬರುತ್ತೆ ಅವರಿಗೆ ಯಾವ ಕ್ಷೇತ್ರ ಅನ್ನೋದು ಗೊತ್ತಿಲ್ಲ ಇನ್ನು ಈ ರೀತಿ ಕ್ಷೇತ್ರನೇ ಗೊತ್ತಿಲ್ಲದಂತ ವ್ಯಕ್ತಿ ರಾಜ್ಯಾಡಳಿತ ಮಾಡ್ತಾರಾ